Hello students, in the last video we have discussed about the key answers of our midterm examination. In that video we have covered the 1 mark multiple choice, fill in the blanks, match the following, 2 marks question and theoretical, 4 marks question. ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನ್ ನೋಡಿದ್ದೀವಿ ಅಂತಂದ್ರೆ, ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಏನ್ ಕಾಲೇಜ್ ಅರ್ಧವಾರ್ಷಿಕ ಪರೀಕ್ಷೆ ತಗೊಂಡೇವಲ್ಲ, ಆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಬಿಟ್ಟ ಸ್ಥಳಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಬಂಧಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಏನದವಲ್ಲ ಕೇಳಿ ಅವನ್ನೆಲ್ಲ ಕವರ್ ಮಾಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಡೈಗ್ರಾಮಿಟಿಕಲ್ ರಿಪ್ರೆಸೆಂಟೇಷನ್ ಅಂಡ್ ಕ್ಯಾಲ್ಕುಲೇಷನ್ ಪಾರ್ಟ್. ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನನ್ನ ಅಧ್ಯಯನ ಮಾಡ್ಕೋತಬಹುದು ಅಂತಂದ್ರೆ, ಏನೆಲ್ಲ ನಿಮಗೆ ಡೈಗ್ರಾಮ್ಸ್ ಇದ್ವು ಮತ್ತು ಅದೊಂದು 6 ಮಾರ್ಕ್ಸ್ ಪ್ರಾಬ್ಲಮ್ ಏನಿತ್ತು ಅನ್ನುವಂಥದ್ದನ್ನ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪಾರ್ಟ್ ಸಿ, ಪಾರ್ಟ್ ಸಿ ನಿಯಂತ್ರಣ ಪದ್ಧತಿಯಲ್ಲಿ ಪಾರ್ಟ್ ಸಿ ಒಳಗೆ ನೋಡ್ಕೋತಬಹುದು ಏನೈತಿ ಅಲ್ಲಿ ಅಂತಂದ್ರೆ, ಡ್ರಾ ಎ ಬಾರ್ ಡೈಗ್ರಾಮ್. ನೋಡಿ ಎಷ್ಟೋ ಜನ ಏನ್ ಮಾಡಿದ್ರಿ ಅಂತಂದ್ರೆ, ಬಾರ್ ಡೈಗ್ರಾಮ್ ಅನ್ನ ತಪ್ಪಾಗಿ ತರ್ತೀರಿ. ಬಾರ್ ಡೈಗ್ರಾಮ್ ತಪ್ಪಾಗಿ ತರ್ತೀರಿ. ಕೆಲವೊಂದು ಮಂದಿ ಅದನ್ನ ಏನ್ ಮಾಡಿದ್ರಿ, ಹಿಸ್ಟೋಗ್ರಾಮ್ ತರ ತಗೊಂಡ್ರಿ. ಕೆಲವೊಬ್ಬರು ಮಂದಿ ಏನ್ ಮಾಡಿ ಅದನ್ನ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳ್ತಿದ್ರಿ. ಕೆಲವೊಬ್ಬರಂತೂ ಮೆಷರ್ಮೆಂಟ್ ಅನ್ನ ಸರಿ ಇಲ್ಲ. ಸೊ ಅಲ್ಲಿ ಏನ್ ಕೇಳ ನೋಡ್ರಿ, ಕ್ವಶನ್ ಏನೈತಿ, ಈಸಿ ಆಗಿ ಒಂದ್ ಕಡೆಯಿಂದ ಇಯರ್ ಐತಿ ಅಂದ್ರೆ ವರ್ಷ 2011, 2012, 2013, 2014, 2015 and 2016. In a number of bars is car bars to part in the number of the car bars and the S2 car bars and the number of the relay and the number of the number of cars. सिंपल कंफ्यूजन प्रश्न ಎಷ್ಟೋ ಜನ ಏನ್ ಮಾಡಿದ್ರಿ, ರಾಂಗ್ ಡೈಗ್ರಾಮ್ ಅನ್ನ ತೆಗೆದಿರಿ. ತೆಗೆದಿರುವಂತಹ ಡೈಗ್ರಾಮ್ ಒಳಗೆ ಫ್ಯೂ ಮೆಂಬರ್ಸ್ ಮಾತ್ರ ಏನ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟ್ ತೆಗೆದಿರಿ. ಸೊ ಹಾಗಾಗಿ ನಾವು ಡ್ರಾ ಮಾಡಿ ತೋರಿಸ್ತೀವಿ ನೋಡಿ. ಫಸ್ಟ್ ನಾವು ಡ್ರಾ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳ್ತೀವಿ, ಬಿಫೋರ್ ವಿ ಡ್ರಾ ದ ಬಾರ್ ಡೈಗ್ರಾಮ್ ವಿ ಆರ್ ಕಾನ್ಸಂಟ್ರೇಟ್ ದ ನಂಬರ್ ಆಫ್ ಬಾರ್ಸ್. ಮೊದಲಿಗೆ ನಾವು ನಂಬರ್ ಆಫ್ ಬಾರ್ಸ್ ಏನ್ ಮಾಡಬೇಕು, ಹೌದು.
ಇಲ್ಲಿ
ನಾವು ಸ್ಕೇಲ್ ರಿಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ಡೈಗ್ರಾಮ್ ಗೆ ಯಾವುದೇ ರೀತಿಯಾದಂತಹ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಕರೆಕ್ಟಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇಲ್ಲೋ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನಾವು ಏನು ತಗೊಂಡಿರಿ 50 ಆಫ್ ಕಾರ್ ಅಂದ್ರೆ ಏನಾಗುತ್ತೆ 50 ಕಾರ್ ಗಳಿಗೆ ಸಮ ಆಯ್ತು ಅಂತ ಅರ್ಥ. ಹೌದು ಈಗ ನೆಕ್ಸ್ಟ್ ಶೋ ಹಿಯರ್ OX represented to the years and OY represented to the number of cars. इन नंबर के लिए OX ये कौन सी थी? वर्ष गलना कौन सी थी? OY ये कौन सी थी? नंबर ऑफ कार में कार गलत संख्या ना कौन सी थी? अंदर क्या देखो? अंदर का नहीं होता ये नंबर था? 4 months complete आई सिद्धा था. Okay. इन नेक्स्ट को ಫ್ರೀಕ್ವೆನ್ಸಿಯನ್ನ ಸಾಲ್ವ್ ಮಾಡಿದ್ದೀವಿ. ಯಾವ ರೀತಿ ಅಂತಂದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡಿಲ್ಲ ಕ್ಲಾಸ್ ಅನ್ನ ತಗೊಂಡಿಲ್ಲ, ಇನ್ನು ಕೆಲವೊಂದಿಷ್ಟು ಜನ ಏನ್ ಮಾಡಿಲ್ಲ ಅಬ್ಸರ್ವೇಷನ್ಸ್ ಅನ್ನೇ ಬರ್ತಿಲ್ಲ. ಕೆಲವೊಂದಿಷ್ಟು ಜನ ಕ್ಲಾಸ್ ಮಾಡಿಲ್ಲ, ಇನ್ನು ಕೆಲವೊಂದಿಷ್ಟು ಜನ ಅಬ್ಸರ್ವೇಷನ್ಸ್ ಅನ್ನ ಬರ್ತಿಲ್ಲ. ಅಲ್ಲಿ ಏನ್ ಕೇಳ ನೋಡಿ, ಪ್ರಿಪೇರ್ ಎ ಟ್ಯಾಲಿ ಮಾರ್ಕಿಂಗ್. ಟ್ಯಾಲಿ ಮಾರ್ಕ್ ಅಂತ ಕೇಳೋಣ. ಕೆಲವೊಂದಿಷ್ಟು ಮಂದಿ ಅಂತರು 28 ಅಂತ ಅಂದ್ಕೊಳ್ಳಿ 28 ಟ್ಯಾಲಿ ಮಾರ್ಕ್ ಹಾಕಿರಲಿ, ಅದು ಪೂರಾ ಟೋಟಲಿ ರಾಂಗ್. ಹಾಗಾದ್ರೆ ಫಸ್ಟ್ ನಾವು ಏನು ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಂಪಲ್ಸ್ ಆಫ್ ಟ್ಯಾಲಿ ಮಾರ್ಕ್ ವಿ ಆರ್ ಪ್ರಿಪೇರ್ ದ ಫಸ್ಟ್ ಸ್ಟೆಪ್ ಇನ್ ಕ್ಲಾಸ್. ನಮ್ಗೆ ಯಾವಾಗ ಟ್ಯಾಲಿ ಮಾರ್ಕ್ ಅನ್ನುವಂತ ನಂಬರ್ಸ್ ಅನ್ನ ಕೊಟ್ಟಲ್ಲ, ನಾವು ಅವಾಗ ಏನ್ ಮಾಡಬೇಕಾಗ್ತದ, ಫಸ್ಟ್ ಗೆ ಕ್ಲಾಸ್ ಅನ್ನ ಡಿರೈವ್ ಮಾಡಬೇಕಾಗ್ತದ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ಅವರ್ ಎಕ್ಸಾಂಪಲ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು 70 ಸ್ಟೂಡೆಂಟ್ಸ್. ಅಲ್ಲಿ ಏನ್ ಕೇಳೋಣ, 70 ಸ್ಟೂಡೆಂಟ್ಸ್ ಅಂತ ಐತೆ. ಇಲ್ಲಿ 19 ಆದ್ಮೇಲೆ ಅದು 2 ಕಾಂಪ್ ಆಗಿರ್ಬೇಕು, 25 ಆಗಿರ್ತದೆ. ಹಾಗಾಗಿ ನಿಮ್ಗೆ ಕನ್ಫ್ಯೂಸರ್ ಇದೆ. ಸೊ ಇಲ್ಲಿ ಬಟ್ ಪ್ರಿಪೇರ್ ಮಾಡೋದಾದ್ರೂ ಕರೆಕ್ಟ್ ಆಗಿ 69 ಆದ್ರೂ ಪ್ರಿಪೇರ್ ಮಾಡ್ಬೇಕಲ್ಲ, ಅದನ್ನೇ ಈಗ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಏನಾಗೈತಿ ಅಂತ ಹೇಳ್ತೀವಿ ಅಂತಂದ್ರೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫ್ರೀಕ್ವೆನ್ಸೀಸ್, ನಾವು ಫ್ರೀಕ್ವೆನ್ಸಿಯನ್ನ ಮಾಡಬೇಕು ಅಂತಂದ್ರೆ, ಫಸ್ಟ್ ವಿ ಲೈಕ್ ಕ್ಲಾಸ್. ಮೊದಲಿಗೆ ನಾವು ಏನ್ ಮಾಡ್ಕೋಬೇಕು, ವರ್ಗವನ್ನ ಬರ್ಕೋಬೇಕು. ಕ್ಲಾಸ್ ಅಂದ್ರೆ ಏನು? ವರ್ಗ ಅಂತ ಬರ್ತೀವಿ. ಹೌದು. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ಲಾಸ್ ವಿಚ್ ಈಸ್ ದ ಲೋವೆಸ್ಟ್ ವ್ಯಾಲ್ಯೂ ಅಂಡ್ ವಿಚ್ ಈಸ್ ದ ಹೈಯೆಸ್ಟ್ ವ್ಯಾಲ್ಯೂ, ಆ ಕೊಟ್ಟಂತ ವರ್ಗದೊಳಗ ಯಾವುದು ಗರಿಷ್ಠ ಸಂಖ್ಯೆ ಐತಿ ಮತ್ತು ಯಾವುದು ಕನಿಷ್ಠ ಸಂಖ್ಯೆ ಐತಿ ಅನ್ನುವಂಥದ್ದನ್ನ ನೋಡ್ಕೋಬೇಕು. ಅಲ್ಲಿ ಗರಿಷ್ಠ ಸಂಖ್ಯೆ ಯಾವ್ದೈತಿ ಅಂತ ಹೇಳ್ತೀವಿ ಅಂತಂದ್ರೆ, 37 ಅನ್ನುವಂಥದ್ದು ಏನೈತಿ ಮ್ಯಾಕ್ಸಿಮಮ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಐತಿ. ಇನ್ನ ಲೋವೆಸ್ಟ್ ವ್ಯಾಲ್ಯೂ ಅಂದ್ರೆ ಎಷ್ಟೈತಿ, ಇಲ್ಲಿ 2 ಅಂತ ಐತಿ. ಹೌದು. ಹಾಗಾದ್ರೆ ನಾ ಈಗ ಇದನ್ನ ಡ್ರಾ ಮಾಡಿ ತೋರಿಸ್ತೀನಿ, 69 ಮಾಡಿ ತೋರಿಸ್ತೀನಿ ನೋಡಿ ಅಲ್ವಾ, ಅದನ್ನ 25 ಮಾಡ್ಕೊಂಡೆ ತೋರಿಸ್ತೀನಿ. ನೀವು ಅದಕ್ಕೆ ಬಟ್ ನೀವು ಅದನ್ನ ಸ್ಟೆಪ್ ಕರೆಕ್ಟ್ ಇದೆ ಅಂತ ಮಾರ್ಕ್ಸ್ ಕೊಡ್ತೀನಿ. ಯಾರು ಸ್ಟೆಪ್ ಕರೆಕ್ಟ್ ಆಗಿ ಬರ್ತಿರಲಿಲ್ಲ ಅವರಿಗೆ ಮಾರ್ಕ್ಸ್ ಬಂದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಕೊಂಡು ಅಂತಂದ್ರೆ, 0 to 10 ಮಾರ್ಕ್ಗಳನ್ನು, 10 to 20 ಮಾರ್ಕ್ಗಳನ್ನು, 20 to 30 ಮಾರ್ಕ್ಗಳನ್ನು, 30 to 40 ಸಮಯದಿಂದ ನಮ್ಗೆ 4 ಕ್ಲಾಸ್ ಸಾಕಲ್ಲ. ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಅಬ್ಸರ್ವೇಷನ್ಸ್ ಅನ್ನ ಮಾಡ್ಕೋಬೇಕು. ಅಬ್ಸರ್ವೇಷನ್ ಅಂದ್ರೆ ಯಾವ್ಯಾವ ಬರೋದು ಅಂದ್ರೆ, ಪ್ರಾಪ್ತಾಂಕಗಳನ್ನ ಬರ್ಕೋಬೇಕು. ಏನದಾವಲ್ಲಿ ಪ್ರಾಪ್ತಾಂಕ ನೋಡ್ರಿ, 0 to 10 ಒಳಗೆ ಹೆಚ್ಚಿದವು 7 ಅದ, 7 to 9 780, 280, 980, 4 ಅದ, 1 ಅದ, 8 ಅದ. 4 ಐತಿ, 1 ಐತಿ, 8 ಐತಿ. 3 10 5 3 10 5 3 ಅದ, 10 ಅದ,
five other. Next to A four three I think. In the next to 8 4 3 आदमी 3 9 2 3 9 2 वाला 3 9 2 I think. Next to 4 6 9 4 8 9 7 1 4 6 9 7 1 I think. Next to 5 6 7 5 6 okay. Next to 9 2 8 9 2 8 इस तरह. So नंबर अगले बार 2 5 ना ये देखना होगा. यानी अंतमें second line वाला बार 9 20 19 25 इधर ना 2 5 आप उठाएंगे तब 25 आएगा. But ये बोले 25 को अंतर वन 2 5 हो वन 2 कैंसल आएगा तब. But ना इधर अष्टमाल को सुनो. अंतर ये ना 25 है ना 69 ना सोल ना वो 1 2 कैंसल आए तो 1 5 कैंसल आए तो ऐसा लगा ये मान लीजिए 25 अंतर परसेंट. हाउ गो इधर नेक्स्ट नोडे 10 to 20 वाला का ये लगा वो 10 to 20 वाला का ये लगा वो अंतर तो ना नोट करो 10 to 20 10 to 20 वाला का ये ना लगा वो 17 15 18 ऐ फर्स्ट वाला का 17 15 18 इधे हाउ गो 17 15 18 इधे. नेक्स्ट तो 12 16 12 12 16 12 नेक्स्ट 15 15 ऐ चला 12 16 12 15 మొత్తంలో 15 అయితే మొత్తంలో 16 అయితే. నెక్స్ట్ 18 ఇదే. నెక్స్ట్ 14 13 నెక్స్ట్ 14 13 15 11 15 11 19 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
27, next 27, 21, 27, 21, next 28, next 29, next 23, 24, 28, 25, 25, 25, 20. अदाउ इस तंतु अदाउ करें. इन द नेक्स्ट तो 30 तो 40. मुवात रहेगा नल. क्या करो अदाउ? 30 तो 40 वाला का फर्स्ट लाइन में कौन सा होगे? फर्स्ट लाइन में 33 है. Next 36 इधे, next 37 इधे, next 32 इधे, next 31 इधे, next 37 इधे, 32 इधे, next 33. Okay, step one. Next step we know tally mark.
ताले कोड़ को अंत करतों टैले मार करने हो ताले कोड़ को के ताले कोड़ को वाली थी अगला बार मार करने हो एक्स कर ले 1 2 3 4 5 6 7 8 9 10 11 12 13 14 15 16 17 18 19 20 21 22 23 आ रहा है कितना वो 23 आ रहा है मतलब रेस हां 23 हमने कैरी मार्क में कोई 1 2 3 4 5 6 7 8 9 10 11 12 13 14 15 16 17 18 19 20 1 2 3 23 है ना नेक्स्ट स्कोर 1 2 3 4 5 6 7 8 9 10 11 12 13 14 15 16 17 18 इसका वो 18 1 2 3 4 5 6 7 8 9 10 11 12 13 14 15 16 17 18 ना वो इन्हों ने ये न्यू कैरी मार कोई ये वो 28 बार ना 28 कैरी मार खत्म कर ला ना ऑफर इसकी क्लास में लिखा कर का ऑफर नंबर सो ये चलो हम अपना जो है कैरी मार मार बिकल वो देखो ना नेक्स्ट के लिए 1 2 3 4 5 6 7 8 9 10 11 12 13 14 15 16 17 18 19 इसका मतलब ये 19 ना दबा हागे
ಕಾಂಪೋನೆಂಟ್ ಪೈ ಚಾರ್ಟ್ ಅನ್ನು ನೋಡಿ ಕ್ಲಿಯರ್ ಮಾಡ್ಬೋದು.